ನಮಸ್ಕಾರ ಪ್ರೇಕ್ಷಕರೇ ಇದು ಅನು ದೇಸಿ ಪ್ಲಾಜಾ ಟಿ ವಿಯಿಂದ ನಿಮ್ಮೆಲ್ಲರಿಗೂ ಒಂದು ಮೊಟ್ಟೆ ಕತೆ ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಜೊತೆಗಿದ್ದಾರೆ ರವಿ ಕಶ್ಯಪ್ ಅವರು ಈ ಇಸ್ ನಾಟ್ ಓನ್ಲಿ ದಿ ಪ್ರೊಡ್ಯೂಸರ್ ಆ್ಯಂಡ್ ಆಲ್ಸೋ ಡಿಸ್ಟ್ರಿಬ್ಯೂಟರ್ ಈ ನಮ್ಮ ಅಮೆರಿಕಕ್ಕೆ ಆಲ್ ದೇ ಕರ್ನಾಟಕದಿಂದ ಚಿತ್ರಗಳನ್ನು ಒದಗಿಸ್ಕೊಟ್ಟು ನಮಗೆ ಮನೋರಂಜನೆಗಾಗಿ ನಮಗೆ ಸಹಾಯ ಮಾಡ್ತಿರೋ ರವಿ ಕಶ್ಯಪ್ ಅವರು ಇವತ್ತು ಒಂದು ಮೊಟ್ಟೆ ಕಥೆಯಲ್ಲಿ ಕೂಡ ತಮ್ಮ ಸಕ್ರಿಯವಾದ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಕ್ಕೆ ಹೆಮ್ಮೆ ಅನಿಸುತ್ತೆ ತುಂಬ ಧನ್ಯವಾದಗಳು ರವಿಯವರೇ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಸೊ ಹೌ ಡಸ್ ಇಟ್ ಫೀಲ್ ಟು ಹ್ಯಾವ್ ಅ ಮೂವಿ ದಟ್ ಇಸ್ ಸೋಲ್ಡ್ ಔಟ್ ಹಿಯರ್ ಇಟ್ಸ್ ಅನ್ ಎಕ್ಸೈಟಿಂಗ್ ಥಿಂಗ್ ಆಲ್ವೇಸ್ ನಮ್ಮ ಕನ್ನಡಿಗರು ಈ ಥರ ಒಂದು ಹೌಸ್ಫುಲ್ ಶೋಸ್ ಮಾಡುವಾಗ ನಮಗೆ ಒಂದು ಹೆಮ್ಮೆ ಅನಿಸುತ್ತೆ ಬೇರೆ ಇತರೆ ಭಾಷೆಗಳು ಇದೇ ಥರ ಹೌಸ್ಫುಲ್ ಆಗ್ತಿದ್ದಾಗ ನಮಗೆ ನಮ್ಮ ಭಾಷೆದು ಆಗೋದಿಲ್ಲ ಅಂತ ನಮಗನ್ಸಿದಾಗ ಒಂದು ಒಳ್ಳೆ ಕಂಟೆಂಟ್ ಬೇಸ್ಡ್ ಒಂದು ಒಳ್ಳೆಯ ಚಿತ್ರಗಳನ್ನ ನಾವು ಪ್ರದರ್ಶನ ಮಾಡಿದಾಗ ಒಳ್ಳೆಯ ಒಂದು ಜನ ಬರ್ತಾರೆ ಅನ್ನೋದು ಗ್ಯಾರಂಟಿ ಆಯಿತು ಇದರಿಂದ ಒಂದು ಮೊಟ್ಟೆ ಕತ್ತೆ ಈಗ ನಾವು ಜಾಲಿ ಹಿಟ್ಸಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ನಿಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಎಲ್ಲ ಕನ್ನಡ ಸಿನಿಮಾಗಳು ಈಗ ಹೆಚ್ಚಾಗಿ ಜಾಲಿ ಹಿಟ್ಸಿಂದನೇ ಇದೆ ನಮ್ಮ ಪ್ರಯತ್ನ ಕೂಡ ಅಷ್ಟೇ ಒಂದು ಕನ್ನಡ ಸಿನಿಮಾನ ಒಂದು ಬಿಗ್ ಸ್ಕೇಲಲ್ಲಿ ತೊಗೊಂಡೋಗೋಣ ಅಂತ ನೀವು ನೋಡಿರೋ ಹಾಗೆ ನಾವು ಜಾಲಿ ಹಿಟ್ಸಿಂದ ಕನ್ನಡ ಸಿನಿಮಾಗಳನ್ನ ವಿತರಣೆ ಮಾಡಿದಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸಲ್ಲೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಒಂದು ವಾರ ಇಡೀ ವೀಕ್ ರನ್ ಮಾಡ್ತೀವಿ ಸೊ ದಟ್ ಅವರವರ ಕನ್ವೀನಿಯನ್ ಟೈಮಲ್ಲಿ ಬಂದು ನೋಡ್ಬೋದು ಸಿನಿಮಾನ ಅಂತ ಸೊ ಈ ಒಂದು ಮೊಟ್ಟೆ ಕತೆ ಡ್ಯಾಲಸ್ನಲ್ಲಿ ಇವತ್ತು ಇನ್ನೊಂದು ಕಪಲ್ ಆಫ್ ಆರ್ಟ್ಸಲ್ಲಿ ಶುರುವಾಗತ್ತೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ಫಾರ್ ಈಗ ಹೌಸ್ಫುಲ್ ಆದಮೇಲೆ ಸಾಕಷ್ಟು ಜನ ಇನ್ನೂ ನಮಗೆ ಇನ್ನೂ ಟಿಕೆಟ್ ಸಿಗಲಿಲ್ಲ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಬಟ್ ವರಿ ಮಾಡೋದು ಬೇಡ ಜೂನ್ ಅಥವಾ ಜುಲೈಯಲ್ಲಿ ಮತ್ತೆ ರಿಲೀಸ್ ಮಾಡ್ತೀವಿ ಆಲ್ ಓವರ್ ಯು ಎಸ್ ಅಗೈನ್ ಸೊ ಖಂಡಿತ ನೋಡ್ಬೋದು ಒಂದು ಮೊಟ್ಟೆ ಕತೆ ನಾನು ಚಿತ್ರ ನೋಡಿದಾಗ ನನಗೆ ಒಂದು ಸಿಂಪಲ್ ಒಂದು ಕಾಮನ್ ಮನುಷ್ಯನ ಒಂದು ಕತೆ ತಗೊಂಡು ಎಷ್ಟು ಚೆನ್ನಾಗಿ ಅದನ್ನು ಮಾಡಿದ್ದಾರೆ ನಮ್ಮ ರಾಜ್ ಅವ್ರಂತ ಇದಾಯಿತು ಸೊ ಇಮಿಡಿಯೇಟ್ಲಿ ನಾವು ಯಾ ಮಾಡೋಣ ಫುಲ್ ಪ್ರೀಮಿಯರ್ ಶೋ ಮಾಡೋಣ ಫಸ್ಟ್ ಆಮೇಲೆ ನಂತರ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಇದು ಮಾಡ್ತಾ ಇದ್ದೀವಿ ಸೊ ನೀವು ಈ ಅಮೇರಿಕಕ್ಕೆ ಕನ್ನಡ ಚಿತ್ರಗಳನ್ನ ಎಷ್ಟೊಂದು ಲೂಸಿಯಾದಿಂದ ಹಿಡಿದು ಯೂಟರ್ನು ಎಲ್ಲನೂ ನಮಗೆ ದೊರಕಿತು ಸೊ ಹೌ ಹಾರ್ಡ್ ಇಟ್ ಈಸ್ ಟು ಡಿಸ್ಟ್ರಿಬ್ಯೂಟ್ ಹಿಯರ್ ಲೈಕ್ ನಿಮಗೆ ಇರೋ ಯಾವುದಾದ್ರೂ ಒಂದು ಅನುಭವನ ಹೇಳ್ತೀರಾ ಖಂಡಿತ ಡಿಸ್ಟ್ರಿಬ್ಯೂಷನ್ನು ಒಂದು ಸುಲಭವಾದ ಕೆಲಸ ಅಲ್ಲ ಅದರಲ್ಲಿ ಲಾಸಸ್ಸು ಪ್ರಾಫಿಟ್ಸ್ ಅಂತ ನಾವು ನೋಡಲಿಕ್ಕೆ ಹೋಗೋದಿಲ್ಲ ಫಸ್ಟ್ ಇಂಚಿಯಲ್ಲಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಚೆನ್ನಾಗಿ ಬೆಳೀಲಿ ಮಾರ್ಕೆಟ್ ಬೆಳೀಲಿ ಅನ್ನೋದೊಂದು ನಮ್ಮ ಒಂದು ಪ್ರಯತ್ನ ದ ಮೇನ್ ಪ್ರಾಬ್ಲಮ್ ನಮಗೆ ಡಿಸ್ಟ್ರಿಬ್ಯೂಷನಲ್ಲಿ ಏನಾಗುತ್ತೆ ಅಂತ ಅಂದರೆ ಸಾಕಷ್ಟು ಜನ ಟಿಕೆಟ್ ಪ್ರೈಸ್ ಜಾಸ್ತಿ ಅದು ಇದು ಅಂತಾರೆ ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ದೇ ಶುಡ್ ಥಿಂಕ್ ಯಾರು ಕೇಳ್ತಾರೆ ಅವರು ದೇ ಶುಡ್ ಥಿಂಕ್ ಎಷ್ಟು ಕಾಸ್ಟ್ ಇನ್ವಾಲ್ವ್ ಆಗುತ್ತೆ ಇದರಲ್ಲಿ ಎಷ್ಟು ಜನ ಬಂದು ನೋಡ್ತಾ ಇದ್ದಾರೆ ನಮ್ಮ ಸಿನಿಮಾನ ಫಾರ್ ಇನ್ಸ್ಟೆನ್ಸ್ ನಾವು ಎಲ್ಲ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ನಮಗೆ ಪ್ರಾಫಿಟ್ ತಂದು ಕೊಟ್ಟಿಲ್ಲ ಲಾಸಸ್ಸೇ ತಂದು ಕೊಟ್ಟಿದೆ ಜಾಸ್ತಿ ಕೇವಲ ಒಂದು ಏಣಿಸ್ಬೋದು ಅಷ್ಟು ಸಿನಿಮಾಗಳು ಮಾತ್ರ ಇಟ್ ಹ್ಯಾಸ್ ಮೇಡ್ ಬ್ರೇಕ್ ಇವನ್ ಆಗಿದೆ ಬಟ್ ಆದರೂ ನಾವು ಮಾಡ್ತಾ ಇದ್ದೀವಿ ಯಾಕೆ ಕನ್ನಡ ಪ್ರೇಮ ಆ್ಯಕ್ಚುಲಿ ನಿಮಗೆ ಮಾಡಿಸ್ತಾ ಇದೆ ಅಂತ ಅನಿಸುತ್ತೆ ಖಂಡಿತ ನನ್ನ ಎಸ್ಪೆಷಲಿ ಕನ್ನಡ ಪ್ರೇಮ ನನಗೆ ಅತಿ ಹೆಚ್ಚು ನಾನು ಕನ್ನಡ ಸಿನಿಮಾ ಪ್ರೊಡ್ಯೂಸ್ಗಳು ಮಾಡ್ತಾ ಇದ್ದೀನಿ ಇದು ಮಾಡ್ತಾ ಇದ್ದೀನಿ ಅದು ಹೆಚ್ಚಿರೋದ್ರಿಂದ ನಮ್ಮ ಒಂದು ಮಾರ್ಕೆಟ್ ಬೆಳೀಲಿ ಅಂತ ಒಂದು ನಾವು ದಟ್ ಇಸ್ ಮೈ ಮೈನ್ ಇಂಟೆನ್ಷನ್ ಮಾರ್ಕೆಟ್ ಬೆಳೆದ್ರೆ ದೆನ್ ಆಬ್ವಿಯಸ್ಲಿ ನಾವು ಇಟ್ ವಿಲ್ ಗ್ರೋ ಆ್ಯಂಡ್ ಮುಂದೆ ಇದಾಗುತ್ತೆ ಅಂತ ಅದಲ್ದಲ್ಲೇ ಸಾಕಷ್ಟು ಏನಾಗುತ್ತೆ ಎಲ್ಲ ಸಿಟೀಸಲ್ಲೂ ಮಾಡಲಿಕ್ಕಾಗೋದಿಲ್ಲ ಅಥವಾ ಎಲ್ಲ ಕಡೆ ಒಂದು ವಾರದ ಶೋನು ಮಾಡಲಿಕ್ಕಾಗೋದಿಲ್ಲ ಬಿಕಾಸ್ ಪಾಪ್ಯುಲೇಷನ್ ಕಮ್ಮಿ ಇರುತ್ತೆ ಅಥವಾ ಇನ್ನೆಲ್ಲೋ ಇರೋರು ಇಲ್ಲಿ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಾರೆ ದ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ಸ್ ಆಫ್ ದಟ್ ಇನ್ನು ಸೊ ಬಟ್ ಏನಂದರೆ ಎಂಡ್ ಆಫ್ ಡೇ ಎಲ್ಲಿ ಕನ್ನಡಿಗರು ಜಾಸ್ತಿ ಇದ್ದಾರೆ ಅಲ್ಲಿ ಜಾಸ್ತಿ ಶೋಸ್ ಕೊಡಲಿಕ್ಕೆ ನಾವು ಆಲ್ವೇಸ್ ಪ್ರಯತ್ನ ಮಾಡ್ತಾ ಇರ್ತೇವೆ ಖಂಡಿತವಾಗಿಯೂ ಇದಕ್ಕೆ ಅಂತ ಎಲ್ಲ ಕನ್ನಡಿಗರು ನಿರಾಶರಾಗೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಯಾವುದೇ ಒಂದು ದೊಡ್ಡ ಸಿಟಿಯಲ್ಲಿದ್ದರೂ ಕೂಡ ಖಂಡಿತವಾಗಿಯೂ ಬನ್ನಿ ಎಂಜಾಯ್ ಮಾಡಿ ಅದೇ ಥರ ಈ ಡಾಲಸ್ನಲ್ಲಿ ಬರ್ತಾ ಇದೆ ಹ್ಯೂಸ್ಟನ್ನಲ್ಲಿ ಆಸ್ಟಿನ್ನಲ್ಲಿ ಎಲ್ಲ ಕಡೆ ನೀವು ಈ ಚಿತ್ರವನ್ನು ಪ್ರದರ್ಶನ ಮಾಡೋಕ್ಕೆ ಪ್ರಯತ್ನ ಇನ್ ಆಸ್ಟಿನ್ ಮತ್ತು ಹ್ಯೂಸ್ಟನ್ ಅವರು ತುಂಬ ಜನ ಕೇಳಿದ್ರು ಈಗ ಮಾಡಿ ಅಂತ ಬಟ್ ಏನಂದ್ರೆ ಪವನ್ ಮತ್ತು ರಾಜ್ ಅವ್ರಿಲ್ಲಿ ಬರೀ ಒನ್ ವೀಕ್ಗೋಸ್ಕರ ಬಂದಿದ್ದಾರೆ ಸೊ ಒನ್ ವೀಕಲ್ಲಿ ಇಡೀ ಯು ಎಸ್ ಕವರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ವಿ ಲಿಮಿಟೆಡ್ ಓನ್ಲಿ ಫಾರ್ ಫ್ಯೂ ಶೋಸ್ ಬಟ್ ಜೂನ್ ಜುಲೈಯಲ್ಲಿ ಖಂಡಿತ ಇಟ್ ವಿಲ್ ಬಿ ಆಲ್ ಓವರ್ ಆಲ್ ಆಲ್ ಆಲ್ಮೋಸ್ಟ್ ಆಲ್ ಫಿಫ್ಟಿ ಸ್ಟೇಟ್ಸ್ ಐ ವುಡ್ ಸೈ ಲುಕ್ಸ್ ಲೈಕ್ ಡ್ಯಾಲಸ್ ಗಾಟ್ ವೆರಿ ಲಕ್ಕಿ ಸೊ ಐ ಥಿಂಕ್ ಔಟ್ ಆಫ್ ಟ್ಯಾಕ್ಸಸ್ ವಿ ಲಕ್ ಡೌಟ್ ಸೊ ದಾಟ್ಸ್ ಅ ರೀಸನ್ ಐ ಥಿಂಕ್ ನಮಗೆ ಇದು ಸಿಕ್ಕಿದ್ದು ಅವಕಾಶ ತುಂಬ ಸಂತೋಷ ಡ್ಯಾಲಸ್ನಲ್ಲಿ ನಮ್ಗೆ ಆಲ್ವೇಸ್ ನಾವು ಇದುವರೆಗೂ ಡಿಸ್ಟ್ರಿಬ್ಯೂಟ್ ಮಾಡಿರೋ ಮೂವೀಸ್ಗೆ ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಇದೆ ಡ್ಯಾಲಸ್ ಆ್ಯಂಡ್ ಎಸ್ಪೆಷಲಿ ಇಲ್ಲಿ ಒಂದು ವಾಲಂಟಿಯರ್ಸ್ ಇದ್ದಾರೆ ತುಂಬ ಜನ ಕನ್ನಡ ಪ್ರೇಮಿಗಳು ಜಾಸ್ತಿ ಇದ್ದಾರೆ ನನಗೆ ಈಗ ಮನೋಜ್ ಅವರು ಈ ಸಿನಿಮಾಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ವಾಲಂಟಿಯರಾಗಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಆ ಥರ ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಮಾಡಲಿಕ್ಕೆ ಸೊ ಅದೊಂದು ಆ ಕನ್ನಡ ಪ್ರೇಮ ಇದೆ ಎಲ್ಲರಿಗೂ ಸೊ ಆ ಥರ ಒಂದು ಎಂಥೂಸಿಯಸ್ ಇಟ್ಕೊಂಡು ಜನ ಸಿನಿಮಾ ನೋಡೋಕ್ಕೆ ಬರ್ತಾರೆ ಅಂದರೆ ನಮಗೂ ಖುಷಿ ನಾವು ಇನ್ನೂ ಜಾಸ್ತಿ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ತುಂಬ ಧನ್ಯವಾದಗಳು ರವಿ ಅವರೇ ಇದೇ ರೀತಿಯಾಗಿ ನಮಗೆ ಇನ್ನೂ ಹೆಚ್ಚಾನೆ ಚಿ ಚಿತ್ರಗಳನ್ನು ತೊಗೊಂಡು ಬಂದು ನೀಡಬೇಕು ನಮ್ಮ ನೋಡೋ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆನ್ ಬಿಹಾಫ್ ಆಫ್ ಡಾಲಸ್ ಕನ್ನಡಿಗಸ್ ಎಲ್ಲ ಕನ್ನಡಿಗರ ಪರವಾಗಿ ಕೂಡ ನಿಮಗೆ ಧನ್ಯವಾದಗಳು ಹಾಗೂ ಬನ್ನಿ ಇವತ್ತಿನ ಈ ಒಂದು ಮೊಟ್ಟೆ ಕಥೆಯಲ್ಲಿ ಸೇರೋಣ ನೋಡೋಣ ಎಂಜಾಯ್ ಮಾಡೋಣ ಸೊ ಕೀಪ್ ವಾಚಿಂಗ್ ದಿಸ್ ಇಸ್ ಅನ್ಯೂ ಫ್ರಮ್ ದೇಸಿ ಪ್ಲಾಜಾ ಥ್ಯಾಂಕ್ ಯು